ಇದೀಗ ಉಪ್ಪಚ್ಚಿ ಮುಳ್ಳು ಮತ್ತಿತರ ಕಥೆಗಳು ದಹ್ಯಾಗಂಗನಘಟ್ಟವರ ಕಥಾ ಸಂಕಲನವನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ. ಶೋಭಾನೆ ಹಾಡನ್ನು ಹಾಡಿದಂತಹ ನಮ್ಮ ಹಿರಿಯರ ಮಡಿಲುಗಳಲ್ಲಿ ಆ ಪುಸ್ತಕಗಳಿದ್ದಾವೆ. ಆ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡೋದ್ರ ಮೂಲಕವಾಗಿ ವೇದಿಕೆ ಮೇಲಿರುವ ಎಲ್ಲರೂ ಕೂಡ ಜೊತೆಯಾಗಬೇಕು. ಜೊತೆಗೆ ಹಿರಿಯ ಲೇಖಕರಾದಂತಹ ಆಳ್ಳಳ್ಳಿ ನಾಗರಾಜ್ ಸರ್ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಾನ ಮಾಡುವಾಗ ಎಲ್ಲೇ ತೋರೆ ವಣ್ಣ ಶೋಭಾನವೇ ಮಂಚೋಪ ತೋರೆ ವಾನದಲ್ಲೇ ಶೋಭಾನವೇ ಮಂಚೋಪ ತೋರೆ ವಾನದಲ್ಲೇ ಶೋಭಾನವೇ. ನಾನು ಒಂದು ಕಥಾ ಸಂಕಲನ ತರಬೇಕು ಅಂತ ಇದ್ದೀನಿ ಸರ್. ಅಣ್ಣ ಅಣ್ಣ ಅಂತಾರೆ. ಕಥಾ ಸಂಕಲನ ತರಬೇಕು ಅಂತ ಇದ್ದೀನಿ. ಅದು ಈಗಾಗಲೇ ಹಲವಾರು ವಿದ್ವಾಂಸರಿಗೆ ಕೊಟ್ಟು ಕಥೆಗಳನ್ನು ಓದಿಸಿದ್ದೀನಿ ಅಂತ ಹೇಳಿದರು. ಹಾಗಾಗಿ ಈ ಕತೆ ಇವತ್ತು ಎಲ್ಲ ಕತೆಗಳು ಕೂಡ ಇಂತಹ ಒಂದು ಸುಂದರವಾದ ಪುಸ್ತಕದಲ್ಲಿ ಅಡಕಗೊಂಡು ನಿಮ್ಮ ಮುಂದೆ ಬಿಡುಗಡೆ ಆಗಿದೆ. ಇವತ್ತು ಮನೆಗೆ ಬಂದ ಹೊಸ ಕಿರಿ ಸೊಸೆಯು ಮೊದಲ ದಿನ ಅಡುಗೆ ಮಾಡಿ ಬಡಿಸಿ ಹೊಸ್ತಿಲ ಹಿಂದೆ ನಿಂತು ತನ್ನ ಮನೆಯವರ ಪ್ರತಿಕ್ರಿಯೆಗಾಗಿ ಕಾಯುತ್ತಾ ನಿಲ್ಲುತ್ತಾಳಲ್ಲ, ಅದೇ ಥರ ನಾನೀಗ ನಿಮ್ಮೆದುರು ನನ್ನ ಕತೆಗಳನ್ನು ಇಟ್ಟು ನಿಂತಿರುವೆ ಅಂತ ಹೇಳ್ತಾರೆ. ಅದು ಒಬ್ಬ ಆರಂಭಿಕ ಕತೆಗಾರರಿಗೆ ಇರಬೇಕಾದ ವಿನಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡಿದರೆ ಬಹಳ ಒಳ್ಳೆಯ ಒಂದು ಉದ್ಯಮವನ್ನಾಗಿ ಮಾಡಿ ಎಲ್ಲ ಸಾಧ್ಯತೆ ಇರತಕ್ಕಂಥ ಒಂದು ಪ್ರಕಾರ ಈ ಪ್ರಕಾಶನ ಅಂತಕ್ಕಂಥದ್ದು. ಆದರೆ ನಮ್ಮ ಇನ್ಫ್ಲೂಯೆನ್ಸ್, ನಮ್ಮ ಹೊರಗಡೆನ ಒತ್ತಡ ಇದು ಲಾಭದಾಯಕವಾದ ಉದ್ದಿಮೆ ಅಲ್ಲ ಅಂತ ಹೇಳ್ತಾ ಇದೆ. ಅದನ್ನು ಲಾಭದಾಯಕವಾಗಿ ಮಾಡತಕ್ಕಂಥ ಸಾಧ್ಯತೆಗಳಿದೆ ಅಂತೇಳಿ 12 ವರ್ಷಗಳ ಪುಸ್ತಕದ ವ್ಯಾಪಾರ ಮತ್ತು ಪುಸ್ತಕದ ಪ್ರಕಾಶನದ ಕುರಿತಾಗಿ ಕೆಲಸ ಮಾಡಿದ್ದು ನನ್ನ ಅರಿವಿನ ಜೊತೆಗೆ ನಾನು ಕಂಡುಕೊಂಡಿದ್ದೀನಿ. ಈ ಕಥಾ ಸಂಕಲನದ ಶೀರ್ಷಿಕೆ ಉಪ್ಪುಚ್ಚಿ ಮುಳ್ಳು ಅಂತ ಇದೆ. ಅಂದರೆ ಬದುಕಿನಲ್ಲಿ ಬರೀ ಸುಖಗಳು ಮಾತ್ರ ಇರಲ್ಲ, ಕೆಲವು ಸಲ ನಾವು ಬಿಡಿಸಿಕೊಳ್ಳಲಾರದಂತಹ ಮುಳ್ಳುಗಳು ಅಂಟಿರ್ತಾವೆ ನಮಗೆ. ಅದು ದೇಹಕ್ಕೆ ಅಂಟಿರುತ್ತೆ, ಎಷ್ಟೋ ಸಲ ಮಾನಸಿಕವಾಗಿಯೂ ಅಂಟಿರುತ್ತೆ. ನನಗೆ ದಯಾವರ ಕಥೆಗಳನ್ನು ಓದುವ ಹೊತ್ತಿನಲ್ಲಿ ಇಡೀ ಭಾರತದ ಸ್ತ್ರೀ, ಭಾರತದ ಸ್ತ್ರೀ, ಗ್ರಾಮೀಣ ಭಾರತದ ಪರಿಚಯ ಆಯಿತು. ಎಲ್ಲ ಮಾತುಗಳನ್ನು ಕೇಳಿದ್ಮೇಲೆ ತುಂಬಾ ಮನಸ್ಸು, ಇದು ಮೊದಲನೇ ಪುಸ್ತಕ ಪ್ರಕಟಣೆ ಆಗಿರೋದ್ರಿಂದ ತುಂಬ ಖುಷಿ ಅನ್ನಿಸ್ತಿದೆ. ನಾನು ಕತೆಗಳನ್ನು ಬರೆಯೋದನ್ನು ತುಂಬ ತಡವಾಗಿ ಆರಂಭಿಸಿದೆ, ಅದಕ್ಕೆ ನನ್ನದೇ ಆದ ಕಾರಣಗಳಿದ್ದಾವೆ. ಎಲ್ಲರಿಗೂ ಅಂದರೂ ಒಂದು ಕತೆ ಹೇಗೆ ಹುಟ್ಟುತ್ತೆ ಅಥವಾ ಯಾಕೆ ಹುಟ್ಟಬೇಕು, ಅದನ್ನು ಯಾಕೆ ಇನ್ನೊಬ್ಬರಿಗೆ ದಾಟಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ದಾವೆ. ನನಗೆ ಮೂಲ ಪ್ರೇರಣೆ, ನಾನು ಯಾಕೆ ಕತೆಗಳನ್ನು ಇನ್ನೊಬ್ಬರಿಗೆ ದಾಟಿಸ್ಬೇಕು ಅಂದ್ಕೊಂಡಿದ್ದು ನಾನು ನನ್ನ ಖುಷಿಗಾಗಿ. ಬಯಲಸೀಮೆ ಭಾಗ ಅಂತಂದ ತಕ್ಷಣ ಅದೊಂದು ತತ್ವಪದವನ್ನು ಜಗತ್ತಿಗೆ ನೀಡುವಂತಹ ಜಾಗ, ಆಮೇಲೆ ಆಧ್ಯಾತ್ಮವನ್ನು ಜಗತ್ತಿಗೆ ನೀಡುವಂಥ ಜಾಗ. ನನಗೆ ಆಧ್ಯಾತ್ಮ ಅಂದರೆ ಅದು ಯಾವುದೋ ಪ್ರತ್ಯೇಕವಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕಾದ ಧ್ಯಾನ ಅಂತ ಅನಿಸೇ ಇಲ್ಲ. ನಮ್ಮಮ್ಮ ಚಾಪೆ ಎಣಿಕೆ ಕೂತ್ಕೊಂಡಾಗ ಎಣೀತಿದ್ರಲ್ಲ, ಆ ಆಧ್ಯಾತ್ಮತೆಯನ್ನು ತೋರಿಸೋರಲ್ಲ, ಅದೇ ಧ್ಯಾನ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ನಾರೂ ಒರಿಯರು ಅನ್ನೋದು ತಕ್ಷಣ ನೆನಪಿಗೆ ಬಂದಿದ್ದು ಯಾಕೆ ಅಂದರೆ ಇವರು ಹೀರೋಯಿನ್ ಅಂತ ಹೇಳಿದ್ದಕ್ಕೆ. ಒಂದು ಕಡೆ ನಮ್ಮನ್ನು ಉಗ್ರ ಸ್ತ್ರೀವಾದಿಗಳು ಅಂತ ಕರೀತಾರೆ. ಆ ಉಗ್ರ ಸ್ತ್ರೀವಾದಿಗಳು ಅನ್ನೋವಾಗಲೂ ನಾವು ಮರ್ತ್ಯರು ಆಗಿರೋದಿಲ್ಲ, ಅಮರ್ತ್ಯರು ಆಗಿರೋದಿಲ್ಲ, ಹೀಗೆ ಕರೆಯುವಾಗಲೂ ನಾವು ಆಗಿರೋದಿಲ್ಲ. ಅಂದರೆ ಹೆಣ್ಣಿನ ಅಭಿವ್ಯಕ್ತಿಯ ಯಾವುದೇ ಕ್ರಮ ಇರ್ಬೋದು, ಅದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಚಿತ್ರಕಲೆ ಇದ್ದಿರ್ಬೋದು, ಯಾವುದೂ ಇರಬಹುದು, ಆ ಎಲ್ಲವನ್ನು ನಾವು ನೋಡಬೇಕಾಗಿರೋದು ಅದೊಂದು ರಾಜಕೀಯವಾದ ನಿರೂಪಣೆ ಎನ್ನುವ ದೃಷ್ಟಿಯಿಂದ. ಅದರಿಂದ ಈ ದಯಾಗಂಗನಘಟ್ಟ ಅನ್ನುವ ಈ ಕನ್ನಡದ ಶಕ್ತ ಕಥೆಗಾರ್ತಿಯನ್ನು ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಮಹಿಳೆಯರ ಶಕ್ತ, ಮಹಿಳೆಯರ ಎಲ್ಲ ಅಭಿವ್ಯಕ್ತಿಗಳಲ್ಲೂ ಒಂದು ವಿಶೇಷವಾದ ಗುಣ ಏನಿರುತ್ತೆ ಅಂದರೆ ಒಂದು ಸೆಲ್ಫ್ ಅಥೆಂಟಿಸಿಟಿಯ ಗುಣ ಇರುತ್ತೆ.
ಆ ಸೆಲ್ಫ್ ಅಥೆಂಟಿಸಿಟಿ ಅಂದರೆ ಸ್ವ ಅಧಿಕೃತತೆ ಅನ್ನೋದು ಏನನ್ನು ಹೇಳ್ತಾ ಇರುತ್ತೆ ಅಂದರೆ ನಮಗೆ ಇದೆಲ್ಲ ಬೇಕಾಗಿಲ್ಲ, ನಾವು ಕಾನೂನಿನ ಬಗ್ಗೆ ಬೇಕಾದಷ್ಟು ಮಾತಾಡ್ಬೋದು, ಸಾಮಾಜಿಕ ಸುಧಾರಣೆಯ ಬಗ್ಗೆ ನಾವು ಮಾತಾಡ್ಬೋದು, ಚಳುವಳಿಗಳ ಬಗ್ಗೆ ಮಾತಾಡ್ಬೋದು, ಆದರೆ ಒಬ್ಬ ಶಕ್ತವಾದ ಮಹಿಳೆ ಅಂಥ ಯಾವುದ್ರ ಬಗ್ಗೆಗೂ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನನಗೆ ನಾನು ನಡೆಸ್ತಾ ಇರುವ ಜೀವನ ನನಗೆ ಸಮಾಧಾನ ಕೊಟ್ಟರೆ, ನನಗೆ ನಾನೇ ಒಂದು ಎಂಡಾರ್ಸ್ಮೆಂಟನ್ನು ಕೊಟ್ಕೊಂಡ್ರೆ ಸಾಕು, ಅದಕ್ಕೆ ಇನ್ಯಾವುದು ಬೇಡ ಅಂತ. ಸ್ವ ಅಧಿಕೃತತೆಯ ಈ ದಾರಿ ಇದೆಯಲ್ವ, ಈ ದಾರಿ ಒಂದು ದೊಡ್ಡ ಹೆದ್ದಾರಿ ಆಗಬೇಕು. ಆ ಹೆದ್ದಾರಿ ಆದಾಗಲೇ ಮಹಿಳಾ ಸಂಘಟನೆಗೆ ಒಂದು ಬಹಳ ದೊಡ್ಡ ಶಕ್ತಿ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ದಯಾಗಂಗನಘಟ್ಟ ಅವರ ಈ ಕಥೆಗಳಿಗೆ ಒಂದು ರಾಜಕೀಯವಾದ ಸಮರ್ಥನೆ ಇದೆ, ಸಾಂಸ್ಕೃತಿಕವಾದದ್ದಿದೆ, ಸಾಹಿತ್ಯಿಕವಾದದ್ದಂತೂ ಇದ್ದೇ ಇದೆ, ಇವೆಲ್ಲವೂ ಇದೆ. ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ ಮತ್ತೆ ನೀವಾಗ ಹೇಳ್ತೀನಿ, ತುಂಬ ಒಳ್ಳೊಳ್ಳೆ ವಿಮರ್ಶೆಗಳು ಬಂದ ಮೇಲೆ, ಇದು ಮೊದಲನೇ ಸಂಕಲನ ಆದಮೇಲೆ, ಇಷ್ಟೆಲ್ಲ ಹೊಗಳಿಕೆಯ ಮಾತುಗಳು ಬಂದ ಮೇಲೂ ದಯಾ ಅವರ ಕಾಲುಗಳು ಭೂಮಿಯ ಮೇಲೆ ಭದ್ರವಾಗಿ ನೆಲೆ ಊರಿರಲಿ. ಯಾಕೆಂದರೆ ಕನ್ನಡದ ಒಬ್ಬ ಶಕ್ತ ಕಥೆಗಾರ್ತಿಯನ್ನು ನಾವು ಕಳ್ಕೊಳ್ಬಾರ್ದು ಈ ಹೊಗಳಿಕೆಯ ಮಹಾಪೂರದಲ್ಲಿ ಅನ್ನುವ ಪ್ರೀತಿ ಮತ್ತು ಕಾಳಜಿಯಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ.